ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮಾ ನಿರಂಜನ ಅವರ ದಿನಕ್ಕೊಂದು ಕಥೆ ಶ್ರಾವಣ ಸಂಪುಟದಿಂದ ಆಯ್ದ ಕತೆ ಮುದ್ದು ಜಿಂಕೆ ನಾವು ಈಗ ಈ ಕಥೆನ ಕೇಳೋಣ ಒಂದು ಹಳ್ಳಿನಲ್ಲಿ ಇಬ್ಬರು ಮಕ್ಕಳಿದ್ರು ಅವ್ರಿಗೆ ಒಬ್ಬ ಮಲ್ತಾಯಿ ಇಲ್ಲು ಅವಳು ಅವರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಿದ್ದರಿಂದ ಅಣ್ಣ ತಂಗಿಗೆ ಹೇಳ್ದ ಈ ಕಷ್ಟ ಸಹಿಸೋದಕ್ಕಿಂತ ಎಲ್ಗಾದರೂ ಹೋಗೋದು ವಾಸಿ ಬರ್ತೀಯಾ ಅಂತ ಕೇಳಿದೆ ತಂಗಿ ಒಪ್ಪಿದ್ಲು ಒಂದು ರಾತ್ರಿ ಅವರಿಬ್ಬರು ಎದ್ದು ಮನೆ ಬಿಟ್ಟು ಹೊರಟು ಹೋದರು ಅವರು ನಡೆದು ನಡೆದು ಸಂಜೆ ಹೊತ್ತಿಗೆ ಒಂದು ದೊಡ್ಡ ಕಾಡಿಗೆ ಬಂದರು ಅಣ್ಣನಿಗೆ ಬಾಯಾರಿಕೆ ಆಗ ತೊಡಗ್ತು ಅವನು ತೊರೆ ಒಂದರಲ್ಲಿ ನೀರು ಕುಡಿಯೋದಕ್ಕೆ ಅಂತ ಹೋದಾಗ ತಂಗಿ ಅಲ್ಲಿ ನೀರು ಕುಡಿದ್ರೆ ನೀನು ಹುಲಿ ಆಗ್ತೀಯಾ ಬೇಡ ಅಂದ್ಲು ಇನ್ನೊಂದು ತೊರೆನಲ್ಲಿ ಕುಡಿಯಲು ಬಾಗಿದಾಗ ಬೇಡ ಅಣ್ಣ ಆ ನೀರು ಕುಡಿದ್ರೆ ನೀನು ತೋಳ ಆಗ್ತೀಯಾ ಅಂದ್ಲು ಏನೇ ಆದರೂ ಮುಂದಿನ ತೊರೆನಲ್ಲಿ ನೀರು ಕುಡ್ದೆ ಕುಡಿತೀನಿ ಅಂತ ಅಣ್ಣ ಶಪ್ತ ಮಾಡ್ದ ತೊರೆ ಹತ್ರ ಬಂದಾಗ ತಂಗಿ ಇದ್ರ ನೀರು ಕುಡಿದ್ರೆ ನೀನು ಜಿಂಕೆ ಆಗ್ತೀಯಾ ಅಂತ ಹೇಳ್ತಾ ಇದ್ರೂ ಅಣ್ಣ ನೀರು ಕುಡ್ದೇ ಬಿಟ್ಟ ತಕ್ಷಣ ಅವನೊಬ್ಬ ಮುದ್ದು ಜಿಂಕೆ ಆದ ತಂಗಿ ಅದನ್ನು ತಬ್ಕೊಂಡು ಅಳತೊಳಗಿದ್ಲು ಆದರೆ ಅತೇನು ಪ್ರಯೋಜನ ರಾತ್ರಿ ಆಗೋ ಹೊತ್ತಿಗೆ ಅವರಿಬ್ಬರು ಕಾಡಿನೊಳಗಿದ ಮನೆ ಒಂದನ್ನು ಹೊಕ್ಕರು ತಂಗಿ ಅದನ್ನು ಗುಡಿಸಿ ಸಾರಿಸಿದ್ಲು ಮೂರು ದಿನ ಕಾಡಿನ ಮರಗಳಲ್ಲಿದ್ದ ಹಣ್ಣು ಕಿತ್ತು ತಂದು ಅವರಿಬ್ಬರು ತಿಂದ್ರು ಆ ರೀತಿ ಯಾವ ಕಷ್ಟವೂ ಇಲ್ಲದೆ ಅವರು ಸುಖವಾಗಿ ಇದ್ದರು ಒಂದಿನ ರಾಜ್ಕುಮಾರ ಒಬ್ಬ ಬೇಟೆಗೆ ಅಂತ ಆ ಕಾಡೆಗೆ ಬಂದ ಬೇಟೆಯ ಕೊಂಬು ತಮಟೆಗಳು ಸದ್ದು ಕೇಳಿ ಜಿಂಕೆ ಕುಣಿಯುತ್ತಾ ಬಂದು ತಂಗಿ ನನಗೂ ಬೇಟೆ ಆಡೋದನ್ನು ನೋಡಕ್ ಆಸೆ ಹೋಗಿ ಹೋಗ್ಬರ್ತೀನಿ ಅಂತು ಅವಳು ಎಷ್ಟು ಬೇಡ ಅಂದ್ರು ಅದು ಕೇಳಲಿಲ್ಲ ಕಡೆಗೆ ತಂಗಿ ಹಾಗಾದ್ರೆ ಹೋಗು ಆದ್ರೆ ಸಂಜೆ ಆಗೋದ್ರೊಳಗೆ ವಾಪಸ್ಸು ಬಾ ಬಂದೊಡನೆ ತಂಗಿ ತಂಗಿ ಬಾಗಲ್ ತೆಗಿ ಅಂತ ಕದದ ಮೇಲ್ ತೊಟ್ಟು ನಾನು ಬಾಗಿಲು ತೆಗಿತೀನಿ ಅಂದ್ಲು ಜಿಂಕೆ ಕುಪ್ಪಳಸ್ತ ಹೊರಗಡೆಗೆ ಓಡ್ತು ಬೇಟೆಗಾಗಿ ಬಂದ ಜನ ಸುಂದರವಾದ ಈ ಜಿಂಕೆಯನ್ನ ಅಟ್ಟಸ್ಕೊಂಡು ಬಂದ್ರು ಆದ್ರೆ ಅದು ಅವ್ರ ಕೈಗೆ ಸಿಕ್ಕದೆ ತಪ್ಪಿಸ್ಕೊಂಡು ಬಂದು ಸಂಜೆ ವೇಳೆಗೆ ಮನೆ ಸೇರಿತು ಮೂರು ದಿನ ಬೇಟೆ ಆರಂಭ ಆದಾಗ್ಲು ಜಿಂಕೆ ಹೊರಗಡೆಗೆ ಓಡ್ತು ಈ ಬಾರಿ ರಾಜಕುಮಾರನ ಸೇವಕ ಒಬ್ಬ ಅದನ್ನ ಹಿಂಬಾಲಿಸ್ಕೊಂಡು ಬಂದ ಜಿಂಕೆ ಸಂಜೆ ವೇಳೆಗೆ ಮನೆ ಬಾಗ್ಲಲ್ಲಿ ನಿಂತು ತಂಗಿ ತಂಗಿ ಬಾಗ್ಲು ತೆಗಿ ಅನ್ನೋದನ್ನ ಅವನು ಕೊಂಡು ಆಶ್ಚರ್ಯ ಪಟ್ಟು ರಾಜ್ಕುಮಾರನ್ಗೆ ವರದಿ ಮಾಡಿದ ಕಾಡಿನ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿಯುವ ಕುತೂಹಲದಿಂದ ರಾಜ್ಕುಮಾರ ತನ್ನ ಭಟ್ರಿಗೆ ಹೇಳ್ದ ಆ ಜಿಂಕೆಯನ್ನು ಅಟ್ಟಿಸ್ಕೊಂಡು ಮನೆಯಿಂದ ದೂರ ದೂರ ಕರ್ಕೊಂಡು ಹೋಗಿ ಅದಕ್ಕೆ ಗಾಯ ಮಾತ್ರ ಆಗಕೂಡದು ಅಂದ ಭಟ್ರು ಜಿಂಕೆನ ಅಟ್ಟಿಸ್ಕೊಂಡು ಹೋದ್ರು ಸಂಜೆ ವೇಳೆಗೆ ರಾಜ್ಕುಮಾರ ಮನೆ ಬಾಗಿಲು ತಟ್ಟಿ ತಂಗಿ ತಂಗಿ ಬಾಗಲ್ ತೆಗೀ ಅಂದ ಹುಡುಗಿ ಬಾಗಲ್ ತೆಗದ್ಲು ಹೊರಗೆ ನಿಂತ ಕಿನಕಾಪಿನ ಉಡುಪಿನ ಬಂಗಾರದ ಕಿರೀಟ ಧರಿಸಿದ್ದ ರಾಜಕುಮಾರ ನೋಡಿ ಅವಳಿಗೆ ಆಶ್ಚರ್ಯ ಹೆದರಿಕೆಯೂ ಆಯಿತು ಆದರೆ ರಾಜ್ಕುಮಾರ ನಡೆದದ್ದೆಲ್ಲವನ್ನ ಹೇಳಿ ನೀನು ನನ್ನ ಹೆಂಡತಿ ಆಗ್ತೀಯಾ ಅಂತ ಕೇಳಿದ ಹುಡುಗಿ ಸಂತೋಷದಿಂದ ಒಪ್ಪ ಅಷ್ಟರಲ್ಲಿ ಜಿಂಕೆನೂ ಅಲ್ಲಿಗೆ ಬಂತು ರಾಜ್ಕುಮಾರ ಅದನ್ನು ಮುಟ್ಟಿದೊಡನೆ ಜಿಂಕೆ ಹುಡುಗ ಆಯಿತು ರಾಜ್ಕುಮಾರ ಹುಡುಗಿನ ತನ್ನ ರಾಜ್ಯ ಕರ್ಕೊಂಡು ಹೋಗಿ ಮದುವೆಯಾದ ತನ್ನ ಭಾವ ಮೈದಾನನಿಗೂ ಸುಂದರಿಯಾದ ಹುಡುಗಿ ಒಬ್ಬಳನ್ನು ತಂದು ವಿವಾಹ ಮಾಡಿಸ್ತಾ ಮುಂದೆ ಎಲ್ಲರೂ ಸುಖವಾಗಿ ಇದ್ದರು ಇಷ್ಟು ಹೊತ್ತು ನಾವು ಮುದ್ದು ಜಿಂಕೆ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿಯಾಗೋಣ ನಮಸ್ಕಾರ